ನೋಡಿ, ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಐಸಿಸಿ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ನಮ್ಮ ಮುಂದೆ ಇರುವಂತ ಸವಾಲು ಆದಷ್ಟು ಸಂಸದರನ್ನ ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು, ಅದು ಪ್ರಮುಖವಾದಂತ ಸವಾಲು ನಮ್ಮ ಮುಂದೆ ಇರೋದು. ಅದಕ್ಕೆ ಮೆಜಾರಿಟಿ ಬರ್ಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದರಲ್ಲಿ ಗೊಂದಲ ಯಾವುದೂ ಇಲ್ಲ. ಯಾರೊಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಬೇಡ ಅಂತೀರ ತಾವು? ಈಗ ಆದ್ರೆ ಒಳ್ಳೇದು, ಆದ್ರೆ ನಮ್ಮ ಮುಂದೆ ಇರುವಂತ ಪ್ರಾಕ್ಟಿಕಲಿ ಸವಾಲ್ಗಳು ಏನು ಅದನ್ನ ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸ್ ಕಾಣಕ್ಕಾಗಲ್ಲ. ನಾವು ಫಸ್ಟು ನಮ್ಮ ಕಾಂಗ್ರೆಸ್ ಇಂದ 200-250 ಸೀಟ್ ಗೆಲ್ಲಬೇಕು. ಅದ್ರ ಜೊತೆ ಜೊತೆಯಾಗಿ ನಮ್ಮ ಇಂಡಿಯಾ ಅಲೈನ್ಸ್ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜೊತೆನೂ ಅವ್ರ ಜೊತೆ ಒಗ್ಗೂಡಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಅವರ ಪಕ್ಷಗಳಿಂದನೂ ಕೂಡ ಆದಷ್ಟು ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಕೊಡ್ಬೇಕು. ಅದಾದ್ಮೇಲೆ ಮುಂದಿನ ಪ್ರಶ್ನೆಗಳು ನೋಡಿ, ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಐಸಿಸಿ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ನಮ್ಮ ಮುಂದೆ ಇರುವಂತ ಸವಾಲು ಆದಷ್ಟು ಸಂಸದರನ್ನ ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು, ಅದು ಪ್ರಮುಖವಾದಂತ ಸವಾಲು ನಮ್ಮ ಮುಂದೆ ಇರೋದು. ಅದಕ್ಕೆ ಮೆಜಾರಿಟಿ ಬರ್ಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದರಲ್ಲಿ ಗೊಂದಲ ಯಾವುದೂ ಇಲ್ಲ. ಯಾರೊಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಬೇಡ ಅಂತೀರ ತಾವು? ಈಗ ಆದ್ರೆ ಒಳ್ಳೇದು, ಆದ್ರೆ ನಮ್ಮ ಮುಂದೆ ಇರುವಂತ ಪ್ರಾಕ್ಟಿಕಲಿ ಸವಾಲ್ಗಳು ಏನು ಅದನ್ನ ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸ್ ಕಾಣಕ್ಕಾಗಲ್ಲ. ನಾವು ಫಸ್ಟು ನಮ್ಮ ಕಾಂಗ್ರೆಸ್ ಇಂದ 200-250 ಸೀಟ್ ಗೆಲ್ಲಬೇಕು. ಅದ್ರ ಜೊತೆ ಜೊತೆಯಾಗಿ ನಮ್ಮ ಇಂಡಿಯಾ ಅಲೈನ್ಸ್ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜೊತೆ ಒಗ್ಗೂಡಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಅವರ ಪಕ್ಷಗಳಿಂದನೂ ಕೂಡ ಆದಷ್ಟು ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಕೊಡ್ಬೇಕು. ಅದಾದ್ಮೇಲೆ ಮುಂದಿನ ಪ್ರಶ್ನೆಗಳು ನೋಡಿ, ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಐಸಿಸಿ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ನಮ್ಮ ಮುಂದೆ ಇರುವಂತ ಸವಾಲು ಆದಷ್ಟು ಸಂಸದರನ್ನ ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು, ಅದು ಪ್ರಮುಖವಾದಂತ ಸವಾಲು ನಮ್ಮ ಮುಂದೆ ಇರೋದು. ಅದಕ್ಕೆ ಮೆಜಾರಿಟಿ ಬರ್ಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದರಲ್ಲಿ ಗೊಂದಲ ಯಾವುದೂ ಇಲ್ಲ. ಯಾರೊಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಬೇಡ ಅಂತೀರ ತಾವು? ಈಗ ಆದ್ರೆ ಒಳ್ಳೇದು, ಆದ್ರೆ ನಮ್ಮ ಮುಂದೆ ಇರುವಂತ ಪ್ರಾಕ್ಟಿಕಲಿ ಸವಾಲ್ಗಳು ಏನು ಅದನ್ನ ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸ್ ಕಾಣಕ್ಕಾಗಲ್ಲ. ನಾವು ಫಸ್ಟು ನಮ್ಮ ಕಾಂಗ್ರೆಸ್ ಇಂದ 200-250 ಸೀಟ್ ಗೆಲ್ಲಬೇಕು. ಅದ್ರ ಜೊತೆ ಜೊತೆಯಾಗಿ ನಮ್ಮ ಇಂಡಿಯಾ ಅಲೈನ್ಸ್ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜೊತೆ ಒಗ್ಗೂಡಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಅವರ ಪಕ್ಷಗಳಿಂದನೂ ಕೂಡ ಆದಷ್ಟು ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಕೊಡ್ಬೇಕು. ಅದಾದ್ಮೇಲೆ ಮುಂದಿನ ಪ್ರಶ್ನೆಗಳು ನೋಡಿ, ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಐಸಿಸಿ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ನಮ್ಮ ಮುಂದೆ ಇರುವಂತ ಸವಾಲು ಆದಷ್ಟು ಸಂಸದರನ್ನ ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು, ಅದು ಪ್ರಮುಖವಾದಂತ ಸವಾಲು ನಮ್ಮ ಮುಂದೆ ಇರೋದು. ಅದಕ್ಕೆ ಮೆಜಾರಿಟಿ ಬರ್ಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದರಲ್ಲಿ ಗೊಂದಲ ಯಾವುದೂ ಇಲ್ಲ. ಯಾರೊಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಬೇಡ ಅಂತೀರ ತಾವು? ಈಗ ಆದ್ರೆ ಒಳ್ಳೇದು, ಆದ್ರೆ ನಮ್ಮ ಮುಂದೆ ಇರುವಂತ ಪ್ರಾಕ್ಟಿಕಲಿ ಸವಾಲ್ಗಳು ಏನು ಅದನ್ನ ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸ್ ಕಾಣಕ್ಕಾಗಲ್ಲ. ನಾವು ಫಸ್ಟು ನಮ್ಮ ಕಾಂಗ್ರೆಸ್ ಇಂದ 200-250 ಸೀಟ್ ಗೆಲ್ಲಬೇಕು. ಅದ್ರ ಜೊತೆ ಜೊತೆಯಾಗಿ ನಮ್ಮ ಇಂಡಿಯಾ ಅಲೈನ್ಸ್ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜೊತೆ ಒಗ್ಗೂಡಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಅವರ ಪಕ್ಷಗಳಿಂದನೂ ಕೂಡ ಆದಷ್ಟು ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಕೊಡ್ಬೇಕು. ಅದಾದ್ಮೇಲೆ ಮುಂದಿನ ಪ್ರಶ್ನೆಗಳು ನೋಡಿ, ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಐಸಿಸಿ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ನಮ್ಮ ಮುಂದೆ ಇರುವಂತ ಸವಾಲು ಆದಷ್ಟು ಸಂಸದರನ್ನ ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು, ಅದು ಪ್ರಮುಖವಾದಂತ ಸವಾಲು ನಮ್ಮ ಮುಂದೆ ಇರೋದು. ಅದಕ್ಕೆ ಮೆಜಾರಿಟಿ ಬರ್ಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದರಲ್ಲಿ ಗೊಂದಲ ಯಾವುದೂ ಇಲ್ಲ. ಯಾರೊಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಬೇಡ ಅಂತೀರ ತಾವು? ಈಗ ಆದ್ರೆ ಒಳ್ಳೇದು, ಆದ್ರೆ ನಮ್ಮ ಮುಂದೆ ಇರುವಂತ ಪ್ರಾಕ್ಟಿಕಲಿ ಸವಾಲ್ಗಳು ಏನು ಅದನ್ನ ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸ್ ಕಾಣಕ್ಕಾಗಲ್ಲ.
ನಾವು ಫಸ್ಟು ನಮ್ಮ ಕಾಂಗ್ರೆಸ್ ಇಂದ 200-250 ಸೀಟ್ ಗೆಲ್ಲಬೇಕು. ಅದ್ರ ಜೊತೆ ಜೊತೆಯಾಗಿ ನಮ್ಮ ಇಂಡಿಯಾ ಅಲೈನ್ಸ್ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜೊತೆನೂ ಅವ್ರ ಜೊತೆ ಒಗ್ಗೂಡಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಅವರ ಪಕ್ಷಗಳಿಂದನೂ ಕೂಡ ಆದಷ್ಟು ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಕೊಡ್ಬೇಕು. ಅದಾದ್ಮೇಲೆ ಮುಂದಿನ ಪ್ರಶ್ನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.